ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಿದೆ, ಸೊ ಎಲ್ಲ ಭಾಗಿಯಾಗ್ತಾ ಇದ್ರ, ತಾವು ಹೋಗ್ತಾ ಇದ್ರ, ಯಾವ ರೀತಿ ತಾರತಮ್ಯ ಮಾಡ್ತಿದ್ದೀರಿ ಸರ್? ಆಕ್ಚುಲಿ ಈಗ ನೋಡಿ, ಒಂದು ಕೇಂದ್ರದಲ್ಲಿ ಬಿಜೆಪಿ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಪಕ್ಕಕ್ಕಿಟ್ರೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಡಬೇಕಾಗಿರೋ ಅನುದಾನದಲ್ಲಿ ನಮ್ಗೆ ಮೋಸ ಆಗಿದೆ. ಮೊದಲನೇ ಸಂವಿಧಾನದಲ್ಲಿ ಆರ್ಟಿಕಲ್ 268 ಇಂದ 293 ಅಲ್ಲಿ ಪಾರ್ಟ್ 12 ಅಲ್ಲಿ ಫೈನಾನ್ಷಿಯಲ್ ರಿಲೇಷನ್ಶಿಪ್, ಕೇಂದ್ರ ಮತ್ತು ರಾಜ್ಯಕ್ಕೆ ಹಣಕಾಸು ಯಾವ ತರ ಡಿವೈಡ್ ಆಗಬೇಕು ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,000 ಕೋಟಿ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ರು, ಇವತ್ತಿಗೂ ನಯಾ ಪೈಸೆ ಕೊಟ್ಟಿಲ್ಲ. 15th ಫೈನಾನ್ಸ್ ಕಮಿಷನ್ ಅವರು ರಾಜ್ಯ ಸರ್ಕಾರಕ್ಕೆ 5,000ಕ್ಕೂ ಹೆಚ್ಚು ಅನುದಾನ ಕೊಡಿ ಅಂತ, 5,495 ಕೋಟಿ ಕೊಡಿ ಅಂದ್ರೆ ಅದು ಕೊಡ್ಲಿಲ್ಲ. ನಮ್ಗೆ ನಾವಿವತ್ತು ಪ್ರತಿ ವರ್ಷ 4,00,000ಕ್ಕೂ ಹೆಚ್ಚು ಕೋಟಿ ಟ್ಯಾಕ್ಸ್, ಸರ್ಚಾರ್ಜು, ಸೆಸ್ ಅಂತ ಕೊಡ್ತಿದ್ವಿ. ಅದ್ರಲ್ಲಿ ನಮಗೆ ಬರ್ತಾ ಇರೋದು ಬರೀ 12%. ಮಹಾರಾಷ್ಟ್ರ ಆದ್ಮೇಲೆ ಅತಿ ಹೆಚ್ಚು ತೆರಿಗೆಯನ್ನ ಕಟ್ತಿದ್ದು ನಾವು. ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ಏಮ್ಸ್ ಬರಬೇಕು ಅನ್ನೋ ಒತ್ತಾಯ ಆವತ್ತಿಂದ ಇದೆ. ಮೊನ್ನೆ ಬಜೆಟ್ ಅಲ್ಲಿ ಏಮ್ಸ್ ಬಗ್ಗೆ ಪ್ರಸ್ತಾಪನೆ ಕೇಂದ್ರ ಸರ್ಕಾರದವರು ಯಾಕೆ ಇಂಥ ಧೋರಣೆ ಮಾಡ್ತಿದ್ದಾರೆ? ನಾಳೆ ಹೋರಾಟದ ಉದ್ದೇಶ ಇಷ್ಟೇ, ಮಾನ್ಯ ಪ್ರಧಾನ ಮಂತ್ರಿಗಳು ಮಾನ್ಯ ಮತ್ತೆ ಫೈನಾನ್ಸ್ ಮಿನಿಸ್ಟರ್ ಗಮನಕ್ಕೆ ಅವ್ರ ಗಮನನ ಸೆಳಿಬೇಕು, ಮತ್ತೆ ನಮಗೆ ಆಗ್ತಿರೋ ಅನ್ಯಾಯ ಅವ್ರಿಗೆ ಮನವರಿಕೆ ಮಾಡ್ಕೊಳ್ಬೇಕು. ಅದು ಖಂಡಿತವಾಗೂ ಕೇಂದ್ರ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸುತ್ತೆ ಅಂತ. ಇಲ್ಲಿ ಬಿಜೆಪಿ ಅವ್ರು ನೋಡಿದ್ರೆ ಅವರು ಸ್ಟ್ರೈಕ್ ಮಾಡ್ತಿದ್ದೀವಿ ಅಂತಂದ್ರೆ ನನಗೆ ಅರ್ಥನೇ ಆಗ್ತಿಲ್ಲ. ಸೊ ಇದು ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಕೇಂದ್ರ ಸರ್ಕಾರ ಗಮನಕ್ಕೆ ನಾವು ಕೇಂದ್ರ ಸರ್ಕಾರ ಸ್ಪಂದಿಸುತ್ತೆ ಅನ್ನೋ ಆಶಾಭಾವನೆ ನಮ್ಮಲ್ಲಿ ಇದೆ ಸರ್. ಬಜೆಟ್ ಆಯ್ತು, ಬಜೆಟ್ ನ ನೋಡ್ಕೊಂಡು ಈಗ ನಾವು ಸಪೋಸ್ ಮೊದಲೇ ಹೋಗಿ ಹೋರಾಟ ಮಾಡಿದ್ರೆ ನಾವು ಈ ಬಜೆಟ್ ಕೊಡಬೇಕು ಅಂತಿದ್ವಪ್ಪ, ನೀವ್ ಯಾಕೆ ಬರ್ತೀನ ಹೋಗಿ ಅಂತಿದ್ವಿ. ಮೊನ್ನೆ ಬಜೆಟ್ ಡಿಕ್ಲೇರ್ ಆದ್ಮೇಲೆ ಅನ್ಯಾಯ ಆದ್ಮೇಲೆ ನಾವು ಇದು ಹೋರಾಟ ಮಾಡ್ತಿರೋದು, ಮತ್ತೆ ನಾವು ಯಾವುದು ಫ್ಯಾಕ್ಟ್ಸ್ ಇಲ್ಲದೆ ಮಾತಾಡ್ತಿಲ್ಲ ಸರ್, ಅಂಕಿ ಅಂಶಗಳು ಇಟ್ಕೊಂಡು. ಮತ್ತೆ ನಾವು ಕೇಂದ್ರ ಸರ್ಕಾರದಿಂದ ಇವ್ರು ಹೇಳ್ತಾಳ ಗ್ಯಾರಂಟಿಗಳಿಂದ ದುಡ್ಡು ಕಡಿಮೆ ಆಗಿದೆ ಸರ್, ನಾವೇನೋ ಗ್ಯಾರಂಟಿಗೆ ದುಡ್ಡು ಕೊಡಿ ಅಂತ ಕೇಂದ್ರ ಸರ್ಕಾರ ಕೇಳ್ತಿಲ್ಲ, ನೀವು ನಮಗೆ ಕೊಡಬೇಕಾಗಿರೋ ಪಾಲೆ ಸರಿಯಾಗಿ ಕೊಡಿ ಸ್ವಾಮಿ ಅಂತ. 186,000 ಕೋಟಿ ಲಾಸ್ ಆಗಿದೆ ರಾಜ್ಯ ಸರ್ಕಾರಕ್ಕೆ. ನಮ್ಮ ಸರ್ಕಾರ ಇದನ್ನ ಹೇಳ್ತಿದೆ, ಕೇಂದ್ರ ಸರ್ಕಾರ ಇದನ್ನ ಸ್ಪಂದಿಸಬೇಕು ಅಂತ ಹೋರಾಟ ಮಾಡಿದೆ ಸರ್. ಇದು ಕಾಂಗ್ರೆಸ್ ಮಾತ್ರ ಮಾಡೋದಲ್ಲ, ಎಲ್ಲಾ ಪಕ್ಷಗಳು, ಕನ್ನಡಿಗರ ಅಸ್ತಿತ್ವದ ಪ್ರಶ್ನೆ, ಹೀಗಾಗಿ ಎಲ್ಲಾ ಪಕ್ಷಗಳು ಭಾಗಿಯಾಗಬೇಕಂತ ಸಿದ್ದರಾಮಯ್ಯನವರೇ ಆಗಮನ. ಇಲ್ಲ ಸರ್, ಖಂಡಿತವಾಗೂ ಮಾನ್ಯ ಮುಖ್ಯಮಂತ್ರಿಗಳು, ನಾನು ಬಿಜೆಪಿ ಅಷ್ಟು ಜನ 25ಕ್ಕೂ ಹೆಚ್ಚು ಸಂಸದರನ್ನ ವಿನಂತಿ ಮಾಡ್ತೀನಿ, ದಯವಿಟ್ಟು ಈ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ. ಈಗ ಬಿಜೆಪಿ ಸಂಸದರಿಗೆ ಕೇಳೋ ಯೋಗ್ಯತೆ ಇಲ್ಲ ಕೇಂದ್ರ ಸರ್ಕಾರದ ಹತ್ರ, ಇಲ್ಲ ನಮ್ಮ ರಾಜ್ಯಕ್ಕೆ ಕೊಡೋ ಅನುದಾನ ಕೊಡಿ ಅಂತ ಕೇಳೋ ಯೋಗ್ಯತೆ ಅವ್ರಿಗೆ ಹೆಂಗೂ ಇಲ್ಲ. ನಾವು ಹೋಗಿ ಕೇಳ್ತಾ ಇದ್ದೀವಿ, ಇವಾಗ ದಯವಿಟ್ಟು ಅವ್ರು ಸೈಲೆಂಟ್ ಆಗಿದ್ರು ಸಾಕು, ನಮ್ಮ ಹೋರಾಟ ನಾವು ಮಾಡ್ತೀವಿ. ಈಗ ಅವರು ಇದನ್ನ ಸುಮ್ಮನೆ ವಿನಾಕಾರಣ ಟೀಕ್ಸಿದ್ರೆ ಬೇಜಾರಾಗುತ್ತೆ. ಸೊ ನಮ್ಮೆಲ್ಲ ಸಂಸದರು ಈ ವಿಚಾರದಲ್ಲಿ ನಮಗೆ ಸಹಕಾರ ಕೊಡ್ತಾರೆ ಅಂತ ಬಯಸಿದ್ವಿ ಸರ್. ಸಂಸದ ಡಿ ಕೆ ಸುರೇಶ್ ಅವರ ಒಂದು ದೇಶ ವಿಭಜನೆ ಹೇಳಿಕೆಯನ್ನ ಮರೆಮಾಚಲಿಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದ್ದಂತಕ್ಕಂಥದ್ದು ಬಿಜೆಪಿ ಸರ್. ಡಿ ಕೆ ಸುರೇಶ್ ಸಾಹೇಬ್ ಇದ್ದಾರೆ, ಅವ್ರು ನೋಡಿ ಅವರು ಹೇಳೋ ಫ್ಲೋ ಅಲ್ಲಿ ಆ ಹೇಳಿಕೆ ಏನಾಗಿದೆ, ಅನುದಾನ ಈ ತರ ನೀವು ನಾರ್ತ್ ಮತ್ತೆ ಸೌತ್ ಈ ತರ ನೀವು ಮೋಸ ಮಾಡಿದ್ರೆ ಅಂತ ಪರಿಸ್ಥಿತಿ ಬರಬಹುದು ಅಂತ ಆ ದಾಟಿಯಲ್ಲಿ ಹೇಳಿದ್ದಾರೆ. ಬಟ್ ಅದು ಇಂಟರ್ಪ್ರಿಟೇಷನ್ ರಾಂಗ್ ಆಗಿದೆ. ಸಾಹೇಬ್ರು ಖಂಡಿತವಾಗೂ ನಾನು ಚಿಕ್ಕವನು ಅಂತ ವಿಚಾರದ ಬಗ್ಗೆ ಮಾತಾಡೋದು ಖಂಡಿತವಾಗಿ. ಈಗ ಸಮಗ್ರತೆಯನ್ನು ಅಖಂಡತೆಯನ್ನು ಉಳಿಸ್ಕೊಳ್ಬೇಕಾದ್ರೆ ಪ್ರತಿಭೆ ಭಾರತೀಯ ಕರ್ತವ್ಯ ಇಲ್ಲ. ಎಲ್ಲೋ ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಸುರೇಶ್ ಅವರು ಖಂಡಿಸ್ತಾರೆ. ಇಲ್ಲ ಸರ್, ನಾನೇ ಸಮರ್ಥನೀಯನ. ನಾನು ಹೇಳೋದೇನು ಅಂದ್ರೆ ಅಖಂಡತೆಯ ಬಗ್ಗೆ ಅವತ್ತು ನಾವು ಡಿ ಕೆ ಸಾಹೇಬ್ರ ಅವತ್ತೇ ರಿಯಾಕ್ಟ್ ಆದ್ರು, ಅಖಂಡತೆ ಬಗ್ಗೆ ನಮ್ಗೆಲ್ಲ ವಿಶ್ವಾಸ ಇದೆ. ಬಟ್ ಸಾಹೇಬ್ರು ಹೇಳಿದ್ದು ಸ್ಟೇಟ್ಮೆಂಟ್ ನೋಡಿ ಅಂದ್ರೆ ಅಂತ ದಿನ ಉದ್ಭವ ಆಗ್ಬೋದು ಅಂತ ಹೇಳಿದ್ದಾರೆ, ಡಿವೈಡ್ ಮಾಡ್ತೀವಿ ಅಂತ ಹೇಳಿಲ್ಲ. ಸೊ ಅದು ಇಂಟರ್ಪ್ರಿಟೇಷನ್ಸ್ ರಾಂಗ್ ಆಗಿದೆ ಅಂತ ನನಗೆ ಗೊತ್ತಿರೋ ಪ್ರಕಾರ ಅದರ ಬಗ್ಗೆ ಸಾಹೇಬ್ರೆ ಮಾತಾಡ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.